ನಮಸ್ಕಾರ, ವಾರ್ತೆಗಳ ಪ್ರಾಯೋಜಕರು ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535350. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡಿಕೆಶಿ ವಿರುದ್ಧದ ಸಿಬಿಐ ತನಿಖೆ ಶಿಫಾರಸು ವಾಪಸ್ಗೆ ಸರ್ಕಾರ ನಿರ್ಧಾರ, ಶರಣಪ್ರಕಾಶ್ ಪಾಟೀಲ್. ಎರಡನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಧರಣಿ, ಸಿಂಧನೂರು ಘಟಕ ಬೆಂಬಲ. ಎಗ್ಗಿಲ್ಲದೆ ನಡೆಯುತ್ತಿದೆ ಪ್ಲಾಸ್ಟಿಕ್ ಉತ್ಪಾದನೆ, ನಿಷೇಧಿತ ಪ್ಲಾಸ್ಟಿಕ್ ಮಾರಾಟಕ್ಕೆ ಮಾತ್ರ ಕಡಿವಾಣ. ಇಪ್ಪತ್ತಾರರಂದು ಕಲ್ಯಾಣ ಕರ್ನಾಟಕ ಉತ್ಸವ, 25 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಮಾರುತಿ ಬರ್ಗೇರ್. ಇಪ್ಪತ್ತಾರರಂದು ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ವಿಚಾರ ಸಂಕಿರಣ, ಬಶೀರ್ ಅಹಮದ್ ಸವನಿ. ಸಮಕ್ಷ ಪ್ರಾಧಿಕಾರ ಅನುಮತಿ ಇಲ್ಲದೆ, ಅಡ್ವೊಕೇಟ್ ಜನರಲ್ ಅಭಿಪ್ರಾಯವೂ ಪಡೆಯದೆ, ಸ್ಪೀಕರ್ ಅನುಮತಿಯೂ ಇಲ್ಲದೆ ಹಿಂದಿನ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಸಿಬಿಐ ತನಿಖೆಗೆ ಶಿಫಾರಸು ಮಾಡಿರುವುದನ್ನು ರಾಜ್ಯ ಸರ್ಕಾರ ಹಿಂಪಡೆಯಲು ನಿರ್ಧರಿಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸಮರ್ಥಿಸಿಕೊಂಡರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಿಬಿಐ ತನಿಖೆಗೆ ಪ್ರಕರಣವನ್ನು ವಹಿಸುವ ಮುನ್ನ ಸ್ಥಳೀಯವಾಗಿ ತನಿಖೆ ನಡೆಸುವ ಕುರಿತು ಪರಾಮರ್ಶಿಸದೆ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ಡಿಕೆ ಶಿವಕುಮಾರ್ ವಿರುದ್ದ ಸಿಬಿಐ ತನಿಖೆ ವಹಿಸಲಾಗಿದೆ. ಜಾರಿ ನಿರ್ದೇಶನಾಲಯ ಸಹ ತನಿಖಾ ಸಂದರ್ಭದಲ್ಲಿ ದೊರೆತಿರುವ ಮಾಹಿತಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದೆ ಹೊರತು ಸಿಬಿಐ ತನಿಖೆಗೆ ವಹಿಸಲು ಸಹ ಉಲ್ಲೇಖಿಸಿಲ್ಲ. ನಿಯಮಗಳನ್ನು ಅನುಸರಿಸದೆ ರಾಜಕೀಯ ದುರುದ್ದೇಶದಿಂದ ಮಾಡಿರುವ ಶಿಫಾರಸು ಹಿಂಪಡೆಯಲು ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ ಎಂದರು. 2017ರಲ್ಲಿ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕರನ್ನು ಸಂಘಟಿಸಲು ಸಹಕಾರ ನೀಡಿದ್ದರಿಂದ ಡಿಕೆ ಶಿವಕುಮಾರ್ ವಿರುದ್ದ ಬಿಜೆಪಿ ದ್ವೇಷದ ರಾಜಕಾರಣ ಮಾಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಪ್ರಕರಣಗಳು ಈಗಾಗಲೇ ಬಹಿರಂಗಗೊಂಡಿವೆ. ಬಿಜೆಪಿಯವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದರು. ತೆಲಂಗಾಣ ಸೇರಿದಂತೆ 5 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ಅವಕಾಶಗಳಿವೆ. ತೆಲಂಗಾಣದ ರಾಜ್ಯ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿ ವಹಿಸಲಾಗಿದೆ. ಚುನಾವಣಾ ಪ್ರಚಾರ ನಡೆಸಲಾಗಿದ್ದು ಜನರಿಂದ ಉತ್ತಮ ಸ್ಪಂದನೆ ದೊರಕಿದೆ ಎಂದರು. ಜಾತಿ ಗಣತಿ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಆ ನಿರ್ಣಯಕ್ಕೆ ಕಾರಣ ಏನು ಅಂತ ತಾವು ಕೇಳಬಹುದು. ಹಿಂದೆ ಅಡ್ವೊಕೇಟ್ ಜನರಲ್ ಅವರ ಒಪಿನಿಯನ್ನು ಕೂಡ ತೆಗೆದುಕೊಳ್ಳದೇನೆ ಹಿಂದಿನ ಸರ್ಕಾರ ಒಂದು ರಾಜಕೀಯ ಸೇಡಿನ ಒಂದು ಸೇಡಿನಿಂದ ಅದನ್ನು ಒಂದು ರಾಜಕೀಯ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ರು. ನಾವು ವಿಶೇಷವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆದರೆ ಇದು ಆವಾಗಲೂ ಕೂಡ ಯಾವುದೇ ಒಂದು ಅಡ್ವೊಕೇಟ್ ಜನರಲ್ ಒಪಿನಿಯನ್ ಕೂಡ ತೆಗೆದುಕೊಂಡಿರಲಿಲ್ಲ, ಇಲಾಖಾ ಒಂದು ಒಪಿನಿಯನ್ ಕೂಡ ತೆಗೆದುಕೊಂಡಿರಲಿಲ್ಲ. ಒಂದು ಯಾವುದೇ ಒಂದು ಕೇಸನ್ನು CBIಗೆ ವಹಿಸಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಮಾನದಂಡಗಳಿವೆ. ಅದು ವಿಶೇಷವಾಗಿ ಆ ತನಿಖೆ ಒಂದು ವೇಳೆ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಸಕ್ಷಮ ಪ್ರಾಧಿಕಾರಗಳಿದ್ದಾವಾ ಇಲ್ಲ, ಇದಕ್ಕೇನಾದರೂ ಅಂತಾರಾಷ್ಟ್ರೀಯ ಏನಾದರೂ ಒಂದು ಆಯಾಮಗಳಿದ್ದಾವ, ಅಥವಾ ಇದಕ್ಕೆ
ನಾವು ಕೊಡಬೇಕು ಆದರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ತೆಗೆದುಕೊಂಡಿದ್ದಾರೆಲ್ಲ ಅಂತಕ್ಕಂಥದ್ದೆಲ್ಲ ಮಾನದಂಡಗಳಿವೆ. ಆದರೆ ಕಳೆದ ಸರ್ಕಾರ ಇವು ಯಾವುದನ್ನು ಅನುಸರಿಸ್ತೇನೆ, ಇಲಾಖಾ ಒಪಿನಿಯನ್ನು ಕೂಡ ತೆಗೆದುಕೊಳ್ಳದೇನೆ, ಅಡ್ವೊಕೇಟ್ ಜನರಲ್ ಒಪಿನಿಯನ್ನು ಇದಕ್ಕೆ ಕೊಡೋಕ್ಕೆ ಅಂದರೆ ಇದು ಇಲ್ಲ ಅಂತಾದರೂ ಕೂಡ ಮೌಖಿಕ ಆದೇಶದ ಮೇರೆಗೆ ಅದು ಪರಿಶೀಲಿಸಲಾಗಿ ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಇದನ್ನು ರಾಜಕೀಯ ಒತ್ತಡದಿಂದ ಕೊಡಲಾಗಿದೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಕಂಡುಬಂದಿದೆ. ಮತ್ತು ಇಡಿನೂ ಕೂಡ ಲಾಸ್ಟ್ ಟೈಮ್ ಇದು ಕೇಸು ಯಾಕೆ CBI ತನಿಖೆ ಕೊಟ್ಟರೆ ಇಡಿ ಒಂದು ಪತ್ರ ಬರೆದಿತ್ತು ಸರ್ಕಾರಕ್ಕೆ, ಏನಂದರೆ ಇದಕ್ಕೆ CBI ಕೂಡ ಅಂತ ಬರೆದಿರಲಿಲ್ಲ ಅವರು. ಈ ರೀತಿ ಆಗಿದೆ, ಈ ರೀತಿ ನಮ್ಮ ರೇಡ್ನಲ್ಲಿ ಕಂಡುಬಂದಿದೆ, ಇದಕ್ಕೆ ಸರ್ಕಾರದ ಗಮನಕ್ಕೆ ಸೂಕ್ತ ಕ್ರಮಕ್ಕಾಗಿ ಅಂತ ಬರೆದಿದ್ರು ಅವರು CBI ತನಿಖೆ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡಿರಲಿಲ್ಲ. ಆದರೂ ಕೂಡ ಇವರು ರಾಜಕೀಯ ಒತ್ತಡದಿಂದ ಇದನ್ನು CBIಗೆ ವಹಿಸಿರ್ತಕ್ಕಂಥದ್ದು ಇದು ಸಾಧು ಅಲ್ಲ ಅಂತಕ್ಕಂಥದ್ದಕ್ಕೆ ಒಂದು ಇಲ್ಲ CBI ಕೊಟ್ಟಿರ್ತಕ್ಕಂಥದ್ದೇ ರಾಜಕೀಯ ದುರುದ್ದೇಶದಿಂದ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅಂದಲ್ಲ ಅದು ಸೆಕೆಂಡ್ರಿ ಅಲ್ಲ, ಪ್ರೈಮರಿ ಅದು. ಇಲ್ಲ ಕೇಳಿ, ನಾನು ಯಾಕೆ ಹೇಳ್ತೀನಿ ನೋಡಿ, ಹಾಗಲ್ಲ, ಪ್ರಶ್ನೆನೇ ಇಲ್ಲ. ಯು ಸಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ನಮ್ಮ ರಾಜ್ಯದಲ್ಲಿ CBIಗೆ ಯಾವುದೇ ಎನ್ಕ್ವೈರಿ ಮಾಡಲಿಕ್ಕೆ ಬ್ಲ್ಯಾಂಕೆಟ್ ಪರ್ಮಿಷನ್ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡಬೇಕಾಗ್ತದೆ. ಆಮೇಲೆ ರಾಜ್ಯ ಸರ್ಕಾರ ಯಾವುದೇ ಒಂದು ತನಿಖೆಗೆ CBIಗೆ ವಹಿಸಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಡ್ಯೂ ಡೆಲಿಜೆನ್ಸ್ ಮಾಡಬೇಕು ಅಂತಕ್ಕಂಥದ್ದು ನಿಯಮಾವಳಿಗಳಲ್ಲಿ ಸ್ಪಷ್ಟವಾಗಿದೆ. ಅದು ಹಿಂದಿನ ಸರ್ಕಾರ ಅಡ್ವೊಕೇಟ್ ಜನರಲ್ ಒಪಿನಿಯನ್ ಕೇಳ್ತಾರೆ, ಅಡ್ವೊಕೇಟ್ ಜನರಲ್ ಒಪಿನಿಯನ್ ವ್ಯತಿರಿಕ್ತವಾಗಿ ಬರ್ತದೆ. ಅದು ಬರೋಕ್ಕಿಂತ ಮುಂಚೆನೇ ಇವರು ಮೌಖಿಕ ಆದೇಶದ ಮೇರೆಗೆ ಇವತ್ತು ಆದೇಶವನ್ನು ಹೊಡೆಸಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ಅದು ಮಾಹಿತಿ ಅಂತೂ ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅಂತ ಹಿನ್ನೆಲೆಯಲ್ಲಿ ಇದನ್ನು ವಿಡ್ರಾ ಮಾಡಿ ಇವೆಲ್ಲ ಮಂತ್ರಿಗಳು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಈ ಸರ್ಕಾರ ಹಿಂದೆ ಯಾವ ರೀತಿ ವರ್ತನೆ ಇತ್ತು, ಇವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ನಮ್ಮ ರಾಜ್ಯ ಹೇಗೆ ಲೂಟಿ ಹೊಡೆದಿದ್ದಾರೆ, ಇದು ಭಾಳ ಸ್ಪಷ್ಟವಾಗಿ ಜನರಿಗೆ 100% ಮನವರಿಕೆ ಆಗಿನೇ ಅವ್ರನ್ನ ಕಿತ್ತು ಎಸೆದಿದ್ದಾರೆ ಈ ರಾಜ್ಯದಲ್ಲಿ. ಏನು ನಡೆದಿಲ್ಲ ಅನ್ನೋದಾಗಿದೆ, ಏನೂ ನಡೆದಿಲ್ಲ. ಇಲ್ಲಿ ಕೇಳಿ, ಈಗ ಒಂದು ನಿಮ್ಗೆ ಸ್ಪಷ್ಟವಾಗಿ ಹೇಳಿ, ಅಲ್ಲಲ್ಲ ತನಿಖೆ ನೋಡಿ, ಯಾವುದೇ ಒಂದು ತನಿಖೆ ತರಾತುರಿಯಲ್ಲಿ ರಾಜಕೀಯ ದುರುದ್ದೇಶದಿಂದ ಇದೆಲ್ಲ ಏನು ಹಿನ್ನೆಲೆ ಇದೆ ಗೊತ್ತಿದೆಯಲ್ಲ ನಿಮ್ಗೆ. 2017 ಗುಜರಾತ್ನಲ್ಲಿ ನಡೆದಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಿಂದ ಪ್ರಾರಂಭ ಆಯ್ತಿದ್ದು. ಇದೇನಂತಂದರೆ DK ಶಿವಕುಮಾರ್ ಅವರು ಕೆಲವು ಶಾಸಕರನ್ನು ತಂದು ಇಲ್ಲಿ ಅವರನ್ನು ಸಹಾಯ ಮಾಡಿದ್ದಾರೆ, ಅವರನ್ನು ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭೆಗೆ ಕಳಿಸೋದ್ರಲ್ಲಿ BJP ಭಾಳ ಪ್ರಯತ್ನ ಮಾಡಿದರು. ಹಾಗಾಗಿ ಅದನ್ನು ಇವರು ಒಪ್ಪಿಲ್ಲ ಅಂತ ಹೇಳಿದ್ದಕ್ಕೆ ರಾಜಕೀಯ ದುರುದ್ದೇಶದಿಂದ ಅವ್ರ ಮೇಲೆ IT ರೇಡು ED ಇದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ED ನಮಗೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಬೇಕು, ಹಿಂದಿನ ಸರ್ಕಾರದವರು ಅವರೆಲ್ಲ ಮಂತ್ರಿಮಂಡಲಿದ್ದವರೆಲ್ಲ, ED ಏನಾದರೂ ಇದಕ್ಕೆ CBI ಕೊಡು ಅಂತ ಹೇಳಿದ್ರ? ಹೇಳಿಲ್ಲ ಅವರು. ಭಾಳ ಸ್ಪಷ್ಟವಾಗಿದೆ, ನೀವು ರೆಕಾರ್ಡ್ಸಲ್ಲಿ ನೋಡಿ, ಇದು ಈ ರೀತಿ ಆಗಿದೆ, ನೀವು ಸೂಕ್ತ ಕ್ರಮಕ್ಕಾಗಿ ಮಾಹಿತಿಗಾಗಿ ಅಂತ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ CBI ಕೊಡಿ ಅಂತ ಅವ್ರ ರಿಕ್ವೆಸ್ಟೂ ಇರಲಿಲ್ಲ. AG ಒಪಿನಿಯನ್ ತೊಗೊಂಡಿಲ್ಲ, ಸ್ಪೀಕರ್ ಪರ್ಮಿಷನ್ನು ತೊಗೊಂಡಿಲ್ಲ, ಡ್ಯೂ ಡೆಲಿಜೆನ್ಸು ಮಾಡಿಲ್ಲ, ಡಿಪಾರ್ಟ್ಮೆಂಟ್ ಒಪಿನಿಯನ್ ತೊಗೊಂಡಿಲ್ಲ. ಮೌಖಿಕ ಆದೇಶದ ಮೇಲೆ ಅಂದರೆ ದೆಲ್ಲಿಯಿಂದ ಬಂದಿರತಕ್ಕಂಥ ಒತ್ತಡದಿಂದ ಹಿಂದೆ ಮುಖ್ಯಮಂತ್ರಿಗಳು ಇವತ್ತೇ ಆದೇಶ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚೀಫ್ ಸೆಕ್ರೆಟರಿಗಳೇ ಒಂದು ಆದೇಶ, ಇಲ್ಲಿಗಲ್ ಆದೇಶ ಮಾಡಿಸಿದೆ. ಅಲ್ಲ, ಆದೇಶ ಹೈಕೋರ್ಟ್ ನೀಡಿಲ್ಲ, ಹಿಂದೆನೂ ಕೊಟ್ಟಿಲ್ಲ. ಏನೇ ಒಂದು ನಿಮಿಷ, ನೀವೊಂದು ಕೆಲವು ಯಾವುದೇ ಫ್ಯಾಕ್ಟ್ಸ್ ಶುಡ್ ಬಿ ಕರೆಕ್ಟೆಡ್. ಇದಕ್ಕೆ ಆದೇಶ ಹೈಕೋರ್ಟ್ ಆದೇಶದ ಮೇಲೆ CBI ತನಿಖೆ ಆಗಿಲ್ಲ ಇದು ಸರ್ಕಾರ, ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಅಂತ ಭಾಳ ಸ್ಪಷ್ಟವಾಗಿ ಆದೇಶದಲ್ಲಿದೆ. ಇದಕ್ಕೆ ಯಾವುದೇ ಡ್ಯೂ ಡೆಲಿಜೆನ್ಸ್ ಆಗಿಲ್ಲ, ಇವತ್ತು ಇಲಾಖಾ ಪರ್ಮಿಷನ್ ಇಲ್ಲ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪೀಕರ್ ಪರ್ಮಿಷನ್ ಇಲ್ಲ, ಆಮೇಲೆ ಕೆಲವೊಂದು ಏನು ಆಯಾಮ್ಗಳನ್ನು ಒಂದು ಕೇಸನ್ನು CBIಗೆ ಕೊಡಬೇಕಾಗಿದೆ, ಯಾಕಂದರೆ ನಮ್ಮಲ್ಲಿ ಬ್ಲ್ಯಾಂಕೆಟ್ ಪರ್ಮಿಷನ್ ಇಲ್ಲ CBIಗೆ, ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಅದನ್ನು ಅವರು ಡ್ಯೂ ಡೆಲಿಜೆನ್ಸ್ ಮಾಡ್ದೇ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಒಂದು ಭಾಳ ಸ್ಪಷ್ಟವಾಗಿ ಕಂಡಿದ ಹಿನ್ನೆಲೆಯಲ್ಲಿ ಇದನ್ನು ಅವರು ಕೊಟ್ಟಿದ್ರು. ಅದನ್ನು ಆಮೇಲೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಇಟ್ ಇಸ್ ಸ್ಟಿಲ್ ಇನ್ ದ ಕೋರ್ಟ್, ಬಟ್ ದಟ್ಸ್ ಡಿಫ್ರೆಂಟ್ ಮ್ಯಾಟರ್. ನೋಡಿ, ಇಲ್ಲಿ ಒಂದು ಜುಡಿಷಿಯಲ್ ಸಿಸ್ಟಮ್ ಇದೆ ನಮ್ಮ ದೇಶದಲ್ಲಿ, ಅದರಲ್ಲಿ ನಮಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇದೆ. ಸೊ ಎವ್ರಿಬಡಿ, ಎನಿಬಡಿ ಇಸ್ ಫ್ರೀ ಟು ಗೋ ಇಫ್ ದೇ ಫೀಲ್ ದಟ್ ದಿಸ್ ಥಿಂಗ್ ಆರ್ಡರ್ ಇಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ, ಎನಿಬಡಿ ಇಸ್ ಫ್ರೀ ಟು ಗೋ ಟು ಕೋರ್ಟ್ ಅಂಡ್ ಲಾ ವಿಲ್ ಟೇಕ್ ಇಟ್. ಅತಿಥಿ ಉಪನ್ಯಾಸಕರಿಗೆ ಸೇವಾ ಕಾಯಂ ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ
ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಸಿಂಧನೂರು ಘಟಕ ಬೆಂಬಲಿಸಿದೆ. ರಾಜ್ಯದಾದ್ಯಂತ ಸುಮಾರು 436 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 80%-90% ಅತಿಥಿ ಉಪನ್ಯಾಸಕರಿದ್ದು ಸರ್ಕಾರಿ ಪದವಿ ಕಾಲೇಜುಗಳು ನಡೆಯುತ್ತಿವೆ. ಕಳೆದ 15-20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಅತ್ಯಂತ ಕಡಿಮೆ ವೇತನಕ್ಕೆ ಸೇವೆ ಸಲ್ಲಿಸುತ್ತಿದ್ದು ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾಗಿಯೂ ಸಹ ಕಾಯಂ ಮಾಡಲು ಯಾವ ಸರ್ಕಾರಗಳು ಮಾಡುತ್ತಿಲ್ಲ ಎಂದು ದೂರಿದರು. ಕಳೆದ ವರ್ಷದ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ವೇಳೆ ಸುವರ್ಣಸೌಧದಲ್ಲಿ ಅತಿಥಿ ಉಪನ್ಯಾಸಕರು ಎಲ್ಲ ಅರ್ಹತೆಯನ್ನು ಹೊಂದಿದ್ದು ಸಾಕಷ್ಟು ಸೇವಾ ಅನುಭವ ಹೊಂದಿದ್ದವರಾಗಿದ್ದಾರೆ. ಅಂತಹವರನ್ನು ಸಿ ಮತ್ತು ಆರ್ ನಿಯಮಗಳನ್ನು ತಿದ್ದುಪಡಿ ಮಾಡಿ ಕಾಯಂ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದೀರಿ. ಆದರೆ ಕಳೆದ ವರ್ಷ ಸರ್ಕಾರ ಕೇವಲ ವೇತನವನ್ನು ಹೆಚ್ಚಿಸಿ ನಮ್ಮ ಮೂಲ ಬೇಡಿಕೆಯನ್ನು ಈಡೇರಿಸಲಿಲ್ಲ ಎಂದರು. ಸಾಕಷ್ಟು ಅತಿಥಿ ಉಪನ್ಯಾಸಕರು ಸೇವಾ ವಯೋಮಿತಿ ಮೀರಿದ್ದಾರೆ. ಕೆಲ ಅತಿಥಿ ಉಪನ್ಯಾಸಕರು ಕರ್ತವ್ಯದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಅವರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರವನ್ನು ನೀಡಿಲ್ಲ. ಕಾಯಂ ಮಾಡುವ ಭರವಸೆಯಲ್ಲಿದ್ದು ಆತ್ಮಹತ್ಯೆಗಳು, ಕೌಟುಂಬಿಕ ಕಲಹ ಉಂಟಾಗಿ ವಿವಾಹ ವಿಚ್ಛೇದನಗಳು ಕೂಡ ಸಂಭವಿಸಿದೆ. ರಾಜ್ಯದಲ್ಲಿರುವ 14,300 ಅತಿಥಿ ಉಪನ್ಯಾಸಕರು ಕಾಯಂ ಮಾಡಬೇಕು. ಯುಜಿಸಿ ನಿಯಮ ಪ್ರಕಾರ ವೇತನ ನೀಡಬೇಕು. ಆರೋಗ್ಯ ವಿಮೆ, ಭವಿಷ್ಯ ನಿಧಿ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವುದರ ಮೂಲಕ ಇದರಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿ ಕೂಡ ಇದೆ, ವಿದ್ಯಾರ್ಥಿಗಳ ಭವಿಷ್ಯ ಇದೆ, ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ನಿಂತು ಹೋಗ್ತಾ ಇದ್ದಾವೆ, ಜೊತೆಗೆ ಅವರುಗಳ ಮೌಲ್ಯಮಾಪನ ಮಾಡ್ತಾ ಇಲ್ಲ. ಹಾಗಾಗಿ ಇದರಿಂದ ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಲೇಟಾಗಿ ಬರ್ತಾ ಇದೆ. ಇದರಿಂದ ಆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಕೂಡ, ಮುಂದಿನ ಓದಿಗೆ ಕೂಡ ತೊಂದರೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಕೇವಲ ಅತಿಥಿ ಉಪನ್ಯಾಸಕರ ಭವಿಷ್ಯ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಮತ್ತು ಪಾಲಕರ, ಪೋಷಕರ ಎಲ್ಲರ ಕೂಡ ಹಿತ ಇದೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಈ ಕೂಡಲೇ ಅತಿಥಿ ಉಪನ್ಯಾಸಕರ ಒಂದು ಸೇವಾ ಕಾಯಮಾತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತೇವೆ. ಇದನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಜೆಡಿ ಆಫೀಸ್ ಕಚೇರಿಗಳ ಮುಂದೆ ನಾವು ಹೋರಾಟ ಮಾಡ್ತೇವೆ. ಈ ಇಷ್ಟಕ್ಕೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಕಾಯಮಾತಿ ಮಾಡದೇ ಇದ್ರೆ ನಾವು ಡಿಸೆಂಬರ್ 4 ನಡೀತಿರ್ತಕ್ಕಂಥ ಒಂದು ಬೆಳಗಾವಿ ಅಧಿವೇಶನಕ್ಕೆ ನಾವು ನಗ್ಗೇಡ್ತೇವೆ. ಅಲ್ಲೂ ಕೂಡ ನಾವು ಓಟ ಮಾಡಿಕೊಂಡು ನಮ್ಮ ಕಾಯಮಾತಿ ನಾವು ಮಾಡೇ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೂಡ ಅತಿಥಿ ಉಪನ್ಯಾಸಕರನ್ನ ನಾವು ಕಾಯಮಾತಿ ಮಾಡ್ತೀವಿ ಅಂದ್ಕೊಂಡು ಭರವಸೆ ಕೂಡ ಕೊಟ್ಟಿದೆ, ಪ್ರಣಾಳಿಕೆಯಲ್ಲಿ ಕೂಡ ಇಟ್ಕೊಂಡಿದೆ. ಆ ಪ್ರಣಾಳಿಕೆಯಲ್ಲಿ ಇರಿಸಿದಂತಹ ಒಂದು ಏನೋ ಘೋಷಣೆ ಇದೆಯಲ್ಲ, ಆ ಘೋಷಣೆಯನ್ನೇ ಇವತ್ತು ಜಾರಿಗೆ ತರಬೇಕು. ಈಗೇನೋ 5 or 6 ಗ್ಯಾರಂಟಿಗಳಿದ್ವಲ್ಲ, ಹಾಗೆ ನಮ್ಮದು ಕೂಡ ಒಂದು ಗ್ಯಾರಂಟಿ ಇದೆ. ಆ ಗ್ಯಾರಂಟಿನ ಈಡೇರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಒಂದು ನಮ್ಮ ಅತಿಥಿ ಉಪನ್ಯಾಸಕರಿಗೆ ಒಂದು ಈ ಗ್ಯಾರಂಟಿಯಲ್ಲಿ ಭದ್ರತೆಯನ್ನು ಕೊಡುತ್ತೆ ಅನ್ನೋ ಒಂದು ಆಶಾಭಾವದಲ್ಲಿ ನಾವಿದ್ದೇವೆ. ನಾವು ಸರ್ಕಾರವನ್ನು ಕೂಡ ಒಂದು ರಾಜ್ಯ ಮಹಿಳಾ ಘಟಕ ಅಂತ ಒಂದು ಮಾಡ್ಕೊಂಡಿದೀವಿ, ಅದರಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದೀವಿ. ಈ ಸರಿ ಏನಾದ್ರೂ ನಾವು ಬೆಳಗಾಂ ಹೋಗಿದ್ದೆ ಆದ್ರೆ ನಮ್ಮ ಒಂದು ಅಂಕಿ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಭಾಗವಹಿಸಿ ಎಲ್ಲರಿಗೂ ಬೆಂಬಲವನ್ನು ಕೊಟ್ಟು ನಮ್ಮ ಒಂದು ಹೋರಾಟಕ್ಕೆ ಯಶಸ್ವಿ ಸಿಗ್ಲೇಬೇಕನ್ನೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಈ ಹೋರಾಟ ಮತ್ತು ಒಗ್ಗಟ್ಟು ಎಲ್ಲ ಹೀಗೆ ಮುಂದುವರಲಿ ಅಂತ ಹೇಳ್ತಾ ಆರಂಭ ಆಗಿದೆ. ನಿನ್ನೆ ಬಂದಂತ ಉಪನ್ಯಾಸಕರು, ನಿನ್ನೆ ಇಲ್ಲಿ ರಾಯಚೂರು ಜಿಲ್ಲೆಯ 2 ಕಾಲೇಜು ಉಪನ್ಯಾಸಕರು ಮತ್ತು ಉಪನ್ಯಾಸಕರು ಹೋರಾಟ ಮಾಡಿದ್ರು. ಇವತ್ತು ನಾವು ಸಿಂಧನೂರಿಂದ ಬಂದಿದ್ದೇವೆ. ಒಂದು ಸಿಂಧನೂರು ಕಾಲೇಜಲ್ಲಿ ಸಿಂಧನೂರು ಗೌರ್ಮೆಂಟ್ ಕಾಲೇಜಲ್ಲಿ 75 ಜನ ಇದೆ ಸರ್. ಮಹಿಳಾ ಕಾಲೇಜಿನ 15 ಜನ, ಸುರುವಿನ ಕಾಲೇಜು 15-20 ಜನ ಇದೆ. ನಿನ್ನೆ ನಾವು ಮೆಸೇಜ್ ಹೇಳಿದಾಗ ನಾವು ಎಲ್ಲರೂ 77 ಜನನು ರಾಯಚೂರು ಜಿಲ್ಲೆಗೆ ಹೋಗಬೇಕು ಅಂತಂದಾಗ ಎಲ್ಲರೂ ಉತ್ಸಾಹಿಗಳಾಗಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಎಲ್ಲರೂ ಕೂಡ ಉತ್ಸಾಹದಿಂದ ವ್ಯಕ್ತಪಡಿಸಿದ್ರು. ಆದ್ರೆ ನಾವು ಇಲ್ಲ, ಒಂದಷ್ಟು ಆರ್ಥಿಕ ಹೊರೆ ಆಗ್ತದೆ ಮತ್ತೆ ಎರಡನೇ ಹಂತದಲ್ಲೂ ಕೂಡ ಹೋಗಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ 2 ಕುಸರ್ ಸಾಕೊಂಡು ಅಂದ್ರೂ ಕೂಡ ಮತ್ತೆರಡು ಕಾರುಗಳಾಗಿ ಸುಮಾರು 45-50 ಜನ ಇವತ್ತು ಈ ಸೇರಿದ್ದು ನಮ್ಮ ಸಿಂಧನೂರಿನ ಒಂದು ಹೋರಾಟದ ಕಿಚ್ಚಿ ಇಲ್ಲಿ ತೋರಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಗೌರವ ಸಂಭಾವನೆ, ಆ ಗೌರವ ಸಂಭಾವನೆ ಅದನ್ನಾದ್ರೂ ತಿಂಗಳ ತಿಂಗಳ ಸರಿ ಕೊಡ್ತಾರ ಇಲ್ಲ? ಈಗೇನು ಹೋದ ವರ್ಷದಿಂದ ಒಂದ್ ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು. 4 ತಿಂಗಳಿಗೊಂದ್ಸರಿ, 5 ತಿಂಗಳಿಗೊಂದ್ಸರಿ, ಒಂದ್ಸರಿ ನಮ್ಗೆ ನಾಚಿಕ ಹೋಗ್ತದೆ ತಗೊಳಕ್ಕೆ. 8 ದಿವಸದ ಹಾಕಿರ್ತಾರೆ, 8 ದಿವಸ ಒಮ್ಮೆ 3 ದಿವಸದ ಹಾಕ್ಯಾರ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತಂದ್ರೆ ನಮ್ಮನ್ನ ಸರ್ಕಾರ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅಂದ್ರೆ ಕೂಲಿ ಕಾರ್ಮಿಕರು ಕನಿಷ್ಠವಾಗಿ ನಮ್ಮ ನೋಡ್ತಾ ಇದೆ. ನಾವು ವೈಟ್ ಕಾಲರ್ ಲೇಬರ್ ತರ, ನಾವು ವೈಟ್ ಕಾಲರ್ ಲೇಬರ್ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ನಾವೆಲ್ಲ ಶೂಟ್ ಬುಟ್ ಹಾಕಿಟ್ಟು ಇನ್ಸೆಂಟ್ ಮಾಡ್ಕೊಂಡು ತಂದು ಕೊಟ್ಟು ಬೆಲ್ಟ್ ಬಿತ್ತಂದು ನೆಟ್ ಬೋಲ್ಟ್ ಇದು ಆಗ್ರಿಕೇಟ್ರಿಂದ
ನಾವೆಲ್ಲ ಹಂಗೆ ಸಂಬಂಧಿಸಿಕೊಂಡು ಲೈಟ್ ಕ್ಲೀನ್ ಮಾಡ್ತೀವಿ ಅಂದಾಗ ಬಟ್ಟೆ ಹಸಿದ್ರು ಕೂಡ ಬಟ್ಟೆ ಡೆವಲಪ್ ಮಾಡ್ಕೊಂಡು ಕೋರ್ಟ್ ಕೊಟ್ಟು ಮನೆಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆದ್ರೆ ಕಾರ್ಮಿಕರಿಗಿಂತ ಕನಿಷ್ಠ ಮಟ್ಟದಲ್ಲಿ ಸರ್ಕಾರ ನಮ್ಗೆ ನೋಡ್ತಾ ಇದೆ. ನಾವು ಲೇಬರ್ ಆಕ್ಟ್ ಅಡಿಯಲ್ಲಿ ಕೂಡ ಬರಲ್ಲಂತೆ, ಯಾರೋ ಒಬ್ರು ಹೇಳಿದ್ರು ನಮ್ಗೆ ನೆನಪಿದೆ ನಮ್ಗೆ. ಅದು ದಿನಗೂಲಿ ನೌಕರರ ಅಡಿಯಲ್ಲಿ ನಾವು ಬರಲ್ಲಂತೆ. ಅಂದ್ರೆ ದಿನಗೂಲಿ ನೌಕರರಿಗಾದ್ರೂ ಕನಿಷ್ಠ ಅವ್ರ ಅಂಗಡಿಯಲ್ಲಿ ಕೇಳಿ ನೌಕರಿದೆ ಅಂದ್ರೆ ನಮ್ಗೆ ಅದಕ್ಕೆ ಅದಕ್ಕಿಂತಲೂ ಕಡಿಮೆ. ಅದಕ್ಕೆ ಗೆಸ್ಟ್ ಗೆಸ್ಟ್ ಇಟ್ಟರಂತೆ. ಗೆಸ್ಟ್ ಅಂದ್ರೆ ಯಾವ ಬೇಕಾದ್ರೆ ಬರೋದು, ಯಾವ ಬೇಕಾದ್ರೆ ಹೋಗೋದು. ಆಗ್ಲಿ, ಮನೆಗೆ ಬಂದ್ರೆ ಗೆಸ್ಟ್ಗಾದ್ರೂ ಮೂರತ್ತು ಬಂದು ಊಟ ಕೊಟ್ಟು ನೀರು ಕೊಟ್ಟಾದ್ರೂ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್, ಉಪಾಧ್ಯಕ್ಷ ಡಾಕ್ಟರ್ ಮದಗಪ್ಪ, ಕಾರ್ಯದರ್ಶಿ ರಾಮಣ್ಣ ಬೆರಗಿ, ಗೌರವಾಧ್ಯಕ್ಷ ಮರ್ಲಿಂಗಪ್ಪ, ನರಸಣ್ಣ, ಬಸವರಾಜ್, ಪಿ ನಾಯಕ್, ರುದ್ರಗೌಡ, ಮಲ್ಲಯ್ಯ ಹಿರೇಮಠ್, ಶೋಭಾ ತೋರ್ಗಲ್, ಅರುಣ್ ಕುಮಾರ್, ಚಿದಾನಂದಪ್ಪ, ಶರಣಬಸವ, ಶ್ರೀನಿವಾಸ್ ಶರಣಪ್ಪ ಸೇರಿದಂತೆ ಅನೇಕರಿದ್ದರು. ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ಲಾಸ್ಟಿಕ್ ಮಾರಾಟ ಮಾಡುವ ಅಂಗಡಿ, ಮಳಿಗೆಗಳು, ಹೋಟೆಲ್ ಹಾಗೂ ಮಾಲ್ಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಳ್ಳುತ್ತಿದೆ. ಆದರೆ ಪ್ಲಾಸ್ಟಿಕ್ ತಯಾರಿಕೆ ಮೇಲೆ ಕಡಿವಾಣ ಹಾಕುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಳೆದ ಎರಡು ವಾರಗಳ ಹಿಂದೆ ವಾರದಲ್ಲಿ ಎಲ್ಲ ಅಂಗಡಿ, ಮಳಿಗೆ, ಹೋಟೆಲ್, ಮಾಲ್ಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಂಡಿದೆ. ಈ ಹಿಂದೆಯೂ ಸಹ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮಾಡದಂತೆ ದಾಳಿ ನಡೆಸಿ ವಶಪಡಿಸಿಕೊಂಡಿತ್ತು. ಮಾರಾಟ ಮಾಡದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸುವುದಾಗಿ ಹೇಳಿದೆ. ಒಂದು ಕಡೆ ಪ್ಲಾಸ್ಟಿಕ್ ತಯಾರಿಕೆಯನ್ನು ಬಂದ್ ಮಾಡದೆ ಮಾರಾಟದ ಮೇಲೆ ಮಾತ್ರ ದಾಳಿ ನಡೆಸಿ ವಶಪಡಿಸಿಕೊಳ್ಳುತ್ತಿದೆ. ಇದರಿಂದ ನಿಷೇಧಿತ ಪ್ಲಾಸ್ಟಿಕ್ ತಯಾರಿಕೆ ಮೇಲೆ ಕ್ರಮ ವಹಿಸುವಲ್ಲಿ ಹಿಂದೇಟು ಹಾಕಿದ್ದು ಮಾರಾಟ ನಿಷೇಧ ಮಾಡಿದ್ದರಿಂದ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಿಷೇಧಿತ ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ದರೂ ಸಹ ಬ್ಯಾನ್ ಕೇವಲ ಹೆಸರಿಗೆ ಮಾತ್ರ ಎನ್ನುವಂತೆ ಕಾಣುತ್ತಿದೆ. ನಗರದಲ್ಲಿ ಯಾವುದೇ ಅಧಿಕಾರಿಗಳ ಭಯವಿಲ್ಲದೆ ಪ್ಲಾಸ್ಟಿಕ್ ತಯಾರಿಸಿ ಮಾರಾಟಕ್ಕೆ ನೀಡುತ್ತಿದೆ. ಅಧಿಕಾರಿಗಳು ಮಾತ್ರ ಏನೂ ಗೊತ್ತಿಲ್ಲದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಿದರೆ ದಂಡ ಹಾಕುವುದಾಗಿ ಅಧಿಕಾರಿಗಳು ಹೇಳಿದ್ದು, ಇನ್ನು ಸಣ್ಣ ಪುಟ್ಟ ಅಂಗಡಿಗಳ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಅಧಿಕಾರಿಗಳು ರಾಜಾರೋಷವಾಗಿ ದಾಳಿ ನಡೆಸಿ ವಶಪಡಿಸಿಕೊಳ್ಳುತ್ತಿದೆ. ಆದರೆ ಕಾರ್ಖಾನೆಗಳಲ್ಲಿ ಪ್ಲಾಸ್ಟಿಕ್ ತಯಾರಾಗುತ್ತಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಪ್ಲಾಸ್ಟಿಕ್ ತಯಾರಿಕೆಗೆ ಅನುಮತಿ ಪಡೆದು ತಯಾರಿಸಬೇಕು, ಆದರೆ ಯಾವುದೇ ಅನುಮತಿ ಪಡೆಯದೆ ತಯಾರಿಕೆ ಮಾಡಲಾಗುತ್ತಿದೆ. ನಿಷೇಧಿತ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಎನ್ನುವ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ಲಾಸ್ಟಿಕ್ ತಯಾರಿಕಾ ಘಟಕಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸದೇ ಇರುವುದರಿಂದ ಪ್ಲಾಸ್ಟಿಕ್ ತಯಾರಿಕೆ ಮಾಡಲಾಗುತ್ತಿದೆ. ಪ್ಲಾಸ್ಟಿಕ್ ನಿಷೇಧ ಕುರಿತು ಮಾರಾಟ ಎಷ್ಟು ಅಪರಾಧವೋ ತಯಾರಿಕೆ ಮಾಡುವುದು ಅಷ್ಟೇ ಅಪರಾಧವಾಗಿದೆ. ಕೂಡಲೇ ಕಾರ್ಖಾನೆಗಳ ಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಷೇಧಿತ ಪ್ಲಾಸ್ಟಿಕ್ ತಯಾರಿಕೆಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಾಗಿದೆ. ಈಗ ಜಾಹೀರಾತು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಲ್ಲಿ ಭೇಟಿ ನೀಡಿ ಧನಂಜಯ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS125, CT110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mantap, Ganj Road, Raichur.
ರಾಯಚೂರ್ಸ್ ಬಿಗ್ಗೆಸ್ಟ್ ಜುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲು ಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. SAKA Convention Hall. Book now, flat, 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಾ ಸಂಕುಲ ಸಂಸ್ಥೆಯಿಂದ ನವೆಂಬರ್ 26ರಂದು ಕಲ್ಯಾಣ ಕರ್ನಾಟಕ ಉತ್ಸವ, 25 ಜನ ಸಾಧಕರಿಗೆ ಪ್ರಶಸ್ತಿ ಹಾಗೂ ದೇಸೂರ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು
ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಗೇರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದೇವದುರ್ಗ ಶಾಸಕ ಜಿ ಕರೇಮ ನಾಯಕ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷ ಡಾ ಶರಣಬಸವ ಪಾಟೀಲ್ ಜೋಳದಡಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಜಿಲ್ಲಾ ವೀರಶೈವ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಬಸವರಾಜ್ ಬನ್ನಿಕೊಪ್ಪ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ರೇಖಾ ಬಡ್ಗೇರ್ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಕನ್ನಡ ಧಾರಾವಾಹಿ ನಟ ಸುಕೃತ ನಾಗರಾಜ್, ಚಿತ್ರನಟಿ ಮತ್ತು ನಿರ್ಮಾಪಕಿ ಮಾಲತಿ ಗೌಡ, ಚಲನಚಿತ್ರ ಹಿನ್ನೆಲೆ ಗಾಯಕಿ ಸಾಂತ್ವನ ಫೌಂಡೇಶನ್ ಅಧ್ಯಕ್ಷೆ ಡಾ ಪವಿತ್ರ ರೆಡ್ಡಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸ್ಥಳೀಯ ಕಲಾವಿದರಿಂದ ಕನ್ನಡ ಗೀತೆಗಳ ಗಾಯನ ನಡೆಯಲಿದೆ. ಯಾದಗಿರಿ ಚಿತ್ರ ಕಲಾವಿದ ಮೇಘನಾಥ್ ಅಬ್ರಹಾಂ ಬೆಳ್ಳಿಯವರ ಏಕವ್ಯಕ್ತಿ ಕಲಾಕೃತಿ ಪ್ರದರ್ಶನ ನಡೆಯಲಿದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಣ್ಣ ಹವಳೆಯವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದರು. ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಹಾಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಕಲಾವಿದರಿಂದ ಅಂದರೆ ನಮ್ಮ ರಾಯಚೂರು ಮತ್ತು ಗುಲ್ಬರ್ಗ ಯಾದಗಿರಿ ಜಿಲ್ಲೆಯಿಂದ ಕಲಾವಿದರು ಬರ್ತಾಯಿದ್ದಾರೆ. ಇಲ್ಲಿ ಕನ್ನಡ ಭಾವಗೀತೆಗಳು, ತತ್ವಗೀತೆಗಳು, ಸಿನಿಮಾ ಗೀತೆಗಳನ್ನು ಸ್ಥಳೀಯ ಕಲಾವಿದರು ಪ್ರದರ್ಶನ ಮಾಡಲಿದ್ದಾರೆ. ಜೊತೆಗೆ ಭರತನಾಟ್ಯ ಮತ್ತು ಕೂಚಿಪುಡಿ ಜಾನಪದ ನೃತ್ಯಗಳು ಸಹ ಈ ಉತ್ಸವದಲ್ಲಿರುತ್ತದೆ. ಇದಲ್ಲದೆ ಪಕ್ಕದ ಯಾದಗಿರಿ ಜಿಲ್ಲೆಯ ಖ್ಯಾತ ಚಿತ್ರಕಲಾವಿದರಾದಂಥ ಮೇಘನಾಥ್ ಅಬ್ರಹಾಂ ಬಳ್ಳಿಯವರ ಏನು ಏಕವ್ಯಕ್ತಿ ಕಲಾಕೃತಿ ಪ್ರದರ್ಶನ ಈ ಕಲ್ಯಾಣ ಮಂಟಪದಲ್ಲಿ ಕೆಳಗಡೆ ಯಲ್ಲಮಹಡಿಯಲ್ಲಿ ಆಗಿರುತ್ತಾರೆ. ಆ ಪ್ರದರ್ಶನ ಒಂದು ವಿಶೇಷವಾಗಿದೆ. ಈಗಾಗಲೇ ಅವರು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ತಮ್ಮ ಕಲಾಕೃತಿಗಳ ಪ್ರದರ್ಶನವನ್ನು ಮಾಡಿದ್ದಾರೆ. ಇದಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರು ಸಹ ಸಾಕಷ್ಟು ಜನ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಅಗ್ನಿಸಾಕ್ಷಿ ಲಕ್ಷಣ ಏನು ಕನ್ನಡದ ಟಿವಿ ಧಾರಾವಾಹಿಯ ಖ್ಯಾತ ನಟಿ ಸುಕೃತ ನಾಗ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ದಿ ಸೂಕ್ಷ್ಮ ಸಿನಿಮಾದ ನಿರ್ಮಾಪಕಿ ಮತ್ತು ನಟಿಯಾಗಿರುವಂತಹ ಮಾಲತಿ ಗೌಡ ಬೆಂಗಳೂರು ಅವರು, ಜೊತೆಗೆ ಸಾಂತ್ವನ ಮ್ಯೂಸಿಕ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಪವಿತ್ರ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿಥಿಯಾಗಿ ಈ 3 ಜನ ಬೆಂಗಳೂರಿಂದ ಆಗಮಿಸಲಿದ್ದಾರೆ. ಇದರ ಜೊತೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಅವರು ಈ ಉತ್ಸವವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದಲ್ಲದೆ ದೇವದುರ್ಗದ ಶಾಸಕಿಯಾಗಿರುವಂತಹ ಶ್ರೀಮತಿ ಕರೇಮ ಜಿ ನಾಯಕ್ ಅವರು ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಅಂಪಯ್ಯ ನಾಯಕ್ ಅವರು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರುತ್ತಿರುವುದು ವಿಶೇಷವಾಗಿದೆ. ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ವರ್ಷ ಪಡೆದಿರುವ ರಾಯಚೂರಿನ ಹಿರಿಯರಾದಂತಹ ಶ್ರೀ ರಾಮಣ್ಣ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು. ಇದಲ್ಲದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರು, ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅವರು ಮತ್ತು ರೋಟರಿ ಕ್ಲಬ್ ಸೆಂಟ್ರಲ್ನ ರಾಯಚೂರು ಅಧ್ಯಕ್ಷರಾದಂತಹ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಿ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಒಟ್ಟಾರೆ ಈ ಉತ್ಸವದ ಅಧ್ಯಕ್ಷತೆಯನ್ನು ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಬಡಿಗೇರ್ ಅವರು ವಹಿಸಲಿದ್ದಾರೆ. ಇದರ ಜೊತೆಯಲ್ಲಿ ಈ ನಾಡಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ 25 ಜನ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ. ದಯವಿಟ್ಟು ತಾವು ಸಹ ಈ ಕಾರ್ಯಕ್ರಮ ಬರಬೇಕೆಂದು ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕ ಅಣ್ಣಪ್ಪ ಗೌಡ ಮೇಟಿ, ಅಮರೇಗೌಡ, ಮೌನೇಶ್ ಬಡವಾಟೆ ಉಪಸ್ಥಿತರಿದ್ದರು.
ನೆಹರು ಆಜಾದ್ ಸಾಮಾಜಿಕ ಸಬಲೀಕರಣ ಸಂಘ, ಎಲ್ಬಿಎಸ್ ನಗರ ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿ ಸೇನೆ ಮಾಡ್ಗಿರಿ ಗ್ರಾಮ ಘಟಕಗಳ ಸಹಯೋಗದಲ್ಲಿ ನವೆಂಬರ್ 26ರಂದು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ವಿಚಾರ ಸಂಕಿರಣ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಶೀರ್ ಅಹಮದ್ ಉಸಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 10:30 ನಡೆಯಲಿರುವ ಕಾರ್ಯಕ್ರಮವನ್ನು ಹಿರಿಯ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನೆಹರು ಆಜಾದ್ ಸಾಮಾಜಿಕ ಸಬಲೀಕರಣ ಸಂಘದ ಅಧ್ಯಕ್ಷ ರಸೂಲ್ ಅಹಮದ್ ವಹಿಸಿಕೊಳ್ಳಲಿದ್ದಾರೆ. ಟಿಪ್ಪು ಸುಲ್ತಾನ್ ಕನಸು, ಗುರಿ ಹಾಗೂ ಆಂತರಿಕ ಬಾಹ್ಯ ಕಾಡಾಟಗಳು ವಿಷಯವಾಗಿ ಜೇವರ್ಗಿ ಪದವಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಖಾಜಾವಲಿ ಈಚ್ನಾಳ್ ಉಪನ್ಯಾಸ ನೀಡಲಿದ್ದಾರೆ. ಟಿಪ್ಪು ಸುಲ್ತಾನ್ ಯುದ್ಧಗಳು ಮತ್ತು ಸಾಧಕ ಬಾಧಕ ವಿಷಯವಾಗಿ ಶಿಕ್ಷಕ ಸಾಹಿತಿ ಕೋರೆನೆಲ್ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಸಭೆ ಮಾಜಿ ಉಪಾಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡ್ಗೇರಿ, ಟಿಪ್ಪು ಸುಲ್ತಾನ್ ಫೆಡರೇಷನ್ ಅಧ್ಯಕ್ಷ ಸೈಯದ್ ಶಾಲಂ, ಆರೋಗ್ಯ ಸುರಕ್ಷಾ ಅಧಿಕಾರಿ ಪದ್ಮಾವತಿ, ಟಿಪ್ಪು ಸುಲ್ತಾನ್ ಅಭಿಮಾನಿ ಸೇನೆ ಅಧ್ಯಕ್ಷ ಹುಸೇನ್ ಬಾಷಾ, ಬಶೀರ್ ಅಹಮದ್ ಉಸಮಾನಿ, ಇಮಾಮುದ್ದೀನ್ ಮಾಡ್ಗೇರಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. 26/11/2023 ಭಾನುವಾರ ಬೆಳಗ್ಗೆ 10:30 ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನಿತ ಶ್ರೀ ರಾಘವೇಂದ್ರ ಕುಷ್ಟಗಿ, ಸಂಸ್ಥಾಪಕ ಅಧ್ಯಕ್ಷರು, ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ರಸೂಲ್ ಅಹಮದ್ ನೆಹರು ಆಜಾದಿ ಸಾಮಾಜಿಕ ಸಬಲೀಕರಣ ಸಂಘ, ಎಲ್ಬಿಎಸ್ ನಗರ್ ರಾಯಚೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಚಾರ ಮಂಡನೆ ವಿಷಯ ಟಿಪ್ಪು ಸುಲ್ತಾನರ ಕನಸು, ಗುರಿ ಹಾಗೂ ಆಂತರಿಕ ಬಾಹ್ಯ ಕಾಡಾಟಗಳು, ಈ ವಿಷಯ ಕುರಿತು ಉಪನ್ಯಾಸವನ್ನು ಪ್ರೊಫೆಸರ್ ಖಾಜಾವಲಿ ಈಚ್ನಾಳ್ ಮುಖ್ಯಸ್ಥರು, ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ ಇವರು ನೀಡಲಿದ್ದಾರೆ. ಇನ್ನೊಂದು ವಿಷಯ ಟಿಪ್ಪು ಸುಲ್ತಾನರ ಯುದ್ಧಗಳು ಮತ್ತು ಸಾಧಕ ಬಾಧಕಗಳು, ಈ ವಿಷಯ ಕುರಿತು ಉಪನ್ಯಾಸವನ್ನು ಶ್ರೀ ಕೊರೆನಲ್ ಕವಿ ಸಾಹಿತಿಗಳು ರಾಯಚೂರು ಇವರು ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನರಸಮ್ಮ ನರಸಿಂಹ ಮಾಡ್ಗೇರಿ, ಮಾಜಿ ಉಪಾಧ್ಯಕ್ಷರು ನಗರಸಭೆ ರಾಯಚೂರು ಇವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಶ್ರೀ ಸೈಯದ್ ಶಾಲಂ ಟಿಪ್ಪು ಸುಲ್ತಾನ್ ಅಮನ್ ಫೆಡರೇಷನ್ ರಾಯಚೂರು, ಶ್ರೀ ಮೊಹಮ್ಮದ್ ಹರಿ ಫೈರೋಜ್ ಅಧ್ಯಕ್ಷರು ಟಿಪ್ಪು ಸುಲ್ತಾನ್ ಸಂಘ ರಾಯಚೂರು, ಶ್ರೀಮತಿ ಪದ್ಮಾವತಿ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ರಾಯಚೂರು ಹಾಗೂ ಶ್ರೀ ಹುಸೇನ್ ಬಾಷಾ ಅಧ್ಯಕ್ಷರು ಟಿಪ್ಪು ಸುಲ್ತಾನ್ ಅಭಿಮಾನ ಸೇನೆ ಗ್ರಾಮ ಘಟಕ ಬಾಡಗೇರಿ ತಾಲೂಕು ಸಿರ್ವಾ ಜಿಲ್ಲಾ ರಾಯಚೂರು ಇವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಶ್ರೀ ಬಶೀರ್ ಅಹಮದ್ ಉಸ್ಮಾನಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಮಿತಿ ರಾಯಚೂರು ಹಾಗೂ ಕವಿ ನಾಟಕಕಾರ ಕಥೆಗಾರರಾದಂಥ ಶ್ರೀ ಇಮಾಮುದ್ದೀನ್ ಮಾಡಗಿರಿ ಇವರು ಉಪಸ್ಥಿತಿ ಇರಲಿದ್ದಾರೆ. ಸರ್ವರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಮೂಲಕ ನಾವು ಕೋರುತ್ತೇವೆ. ತಾವೆಲ್ಲರೂ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ವಿಶೇಷವಾಗಿಗೊಳಿಸಬೇಕಂತ ಹೇಳಿ. ಈ ಸಂದರ್ಭದಲ್ಲಿ ಖಾದರ್ ಪಾಷಾ, ಶಿಕ್ಷಾವಾಲಿ ಇಮಾಮುದ್ದೀನ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಕೆಶಿ ವಿರುದ್ಧದ ಸಿಬಿಐ ತನಿಖೆ ಶಿಫಾರಸು ವಾಪಸ್ಗೆ ಸರ್ಕಾರ ನಿರ್ಧಾರ, ಶರಣ ಪ್ರಕಾಶ್ ಪಾಟೀಲ್. ಎರಡನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಧರಣಿ, ಸಿಂಧನೂರು ಘಟಕ ಬೆಂಬಲ. ಎಗ್ಗಿಲ್ಲದೆ ನಡೆಯುತ್ತಿದೆ ಪ್ಲಾಸ್ಟಿಕ್ ಉತ್ಪಾದನೆ, ನಿಷೇಧಿತ ಪ್ಲಾಸ್ಟಿಕ್ ಮಾರಾಟಕ್ಕೆ ಮಾತ್ರ ಕಡಿವಾಣ. ಕಲ್ಯಾಣ ಕರ್ನಾಟಕ ಉತ್ಸವ, 25 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಮಾರುತಿ ಬರ್ಗೇರ್. ಇಪ್ಪತ್ತಾರರಂದು ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ವಿಚಾರ ಸಂಕಿರಣ, ಬಶೀರ್ ಅಹಮದ್ ಉಸ್ಮಾನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು.
ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.